ನಾನ್ ವೆಜ್ ರಹಸ್ಯವನ್ನ ಸಿದ್ದರಾಮಯ್ಯನವರು ಬಿಚ್ಚಿಟ್ಟಿದ್ದಾರೆ. ಏನದು? ವಾರಕ್ಕೆ ಮೂರು ದಿನ ನಾನ್ ವೆಜ್ ತಿಂತೀನಿ ಅಂತ ಹೇಳಿದ್ದಾರೆ. ಮೊದಲು ತಿಂತಾ ಇದ್ರಂತೆ, ಬಟ್ ಈಗ ಎರಡು ಹೊತ್ತೆ ತಿನ್ನಕ್ಕೆ ಬಂದಿದ್ದಾರೆ. ಭಾನುವಾರ ಬುಧವಾರ ಶುಕ್ರವಾರ ಮೂರು ಹೊತ್ತು ತಿಂತೀನಿ. ಆಂಜಿಯೋಪ್ಲಾಸ್ಟಿಗೂ ಮೊದಲು ಮೂರು ಹೊತ್ತು ನಾನ್ ವೆಜ್ ತಿಂತಾ ಇದ್ದೆ, ಈಗ ಬರೀ ಎರಡೇ ಹೊತ್ತು ಎರಡೇ ವಾರದಲ್ಲಿ ಎರಡೇ ದಿನ ತಿಂತಾ ಇದ್ದೀನಿ ಅಂತ ಸಿದ್ದರಾಮಯ್ಯನವರು ಆ ರಹಸ್ಯವನ್ನ ಬಿಚ್ಚಿಟ್ಟಿದ್ದಾರೆ. ನನಗೆ ನಾನು ವೆಜಿಟೇರಿಯನ್ ಅಲ್ಲ, ನೀವು ನಾನ್ ವೆಜ್ ಮಾಡ್ತಾರೆ, ಇಲ್ಲಿ ಮಾಡಿರ್ತಾರೆ ವೆಜಿಟೇರಿಯನ್. ಎವ್ರಿ ಡೇ ಐ ಯೂಸ್ ಟು ಈಟ್ ನಾನ್ ವೆಜ್ ಆಲ್ ದಿ ತ್ರೀ ಟೈಮ್ಸ್. ವಾರಕ್ಕೆ ಮೂರು ಸತಿ ಈಗ ವಾರಕ್ಕೆ ಸಂಡೇ ಬುಧವಾರ ಶುಕ್ರವಾರ ಎವ್ರಿ ಡೇ ಐ ಯೂಸ್ ಟು ಈಟ್ ನಾನ್ ವೆಜ್ ಆಲ್ ದಿ ತ್ರೀ ಟೈಮ್ಸ್. ವಾರಕ್ಕೆ ಮೂರು ಸತಿ ಈಗ ವಾರಕ್ಕೆ ಸಂಡೇ ಬುಧವಾರ ಶುಕ್ರವಾರ. ಓಕೆ, ಅವರು ವಾರದಲ್ಲಿ ಈಗ ಮೂರು ದಿನ, ಬಟ್ ಮುಂಚೆ ಅವರು ದಿನಕ್ಕೇನೆ ಮೂರು ಹೊತ್ತು ಬರೀ ನಾನ್ ವೆಜೇ ತಿಂತಾ ಇದ್ದೆ. ಈಗ ಆಂಜಿಯೋಗ್ರಾಮ್ ಏನು ಆಯಿತು ನನಗೆ, ಅದಾದ ನಂತರ ನಾನೀಗ ಮೂರು ಹೊತ್ತು ತಿಂತ ಮೂರು ಟೈಮ್ ಅಷ್ಟೇ ತಿಂತಾ ಇದ್ದೆ ವಾರದಲ್ಲಿ ಮೂರು ದಿನ ಮಾತ್ರ, ಅದು ಭಾನುವಾರ ಬುಧವಾರ ಮತ್ತು ಶುಕ್ರವಾರ ಅಂತ ಹೇಳಿ. ನನ್ನ ಸೊತೆಗೆ ಕೆ ಪಿ ನಾಗರಾಜ್ ನನಗೆ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಕೆ ಪಿ ನಾಗರಾಜ್, ನಾನ್ ವೆಜ್ ಪ್ರಿಯರು ಸಿದ್ದರಾಮಯ್ಯನವರಲ್ಲಿ ಯಾವ ಅನುಮಾನವೂ ಕೂಡ ಇಲ್ಲ, ಬಟ್ ಈಗ ಅದನ್ನು ಕಡಿಮೆ ಮಾಡಿಕೊಂಡಿರೋದು ಅವರು ಆಂಜಿಯೋಗ್ರಾಮ್ ಚಿಕಿತ್ಸೆಗೆ ಒಳಪಟ್ಟ ನಂತರ ಈ ಕಡಿಮೆ ಮಾಡಿಕೊಂಡಿದ್ದ, ಅಥವಾ ವಯಸ್ಸಾಯ್ತು ಏಜ್ ಆಗ್ತಾ ಬಂತು ಈಗ ಸ್ವಲ್ಪ ಕಡಿಮೆ ಮಾಡಬೇಕು ಅಂತಾನ? ಸಾಮಾನ್ಯವಾಗಿ ಸಿದ್ದರಾಮಯ್ಯನವರು ಸಿದ್ದರಾಮಯ್ಯನೊಂದಿಗೆ ಬಂದಂತ ಸಂದರ್ಭದಲ್ಲೆಲ್ಲ ಈ ರೀತಿಯಾಗಿ ರಿಲ್ಯಾಕ್ಸ್ ಆಗಿ ಮಾತನಾಡ್ತಾ ಇರ್ತಾರೆ. ಇವತ್ತು ಕೂಡ ಅದೇ ರೀತಿಯಾಗಿ ರಿಲ್ಯಾಕ್ಸ್ ಅಲ್ಲಿ ಮಾತನಾಡ್ತಾ ಕೂತರು. ಅಂದ್ರೆ ನಾನ್ ವೆಜ್ ಊಟವನ್ನ ಮಾಡ್ತಾ ಇದ್ರು. ಆಗ ಅವ್ರು ಹೇಳ್ತಾ ಇದ್ದಂಥದ್ದು, ನಾನು ವಾರದ ಏಳು ದಿನವೂ ಕೂಡ ಮೂರು ಹೊತ್ತು ಕೂಡ ಮೊದಲು ನಾನ್ ವೆಜ್ ಅನ್ನ ತಿಂತಾ ಇದ್ದೆ, ಆದ್ರೆ ಯಾವಾಗ ಆಂಜಿಯೋಗ್ರಾಮ್ ಆಯ್ತೋ ಆ ಸಂದರ್ಭದಲ್ಲಿ ನಾನು ಈಗ ವಾರಕ್ಕೆ ಮೂರು ದಿನ ಮಾತ್ರ ಅದನ್ನ ಶಿಫ್ಟ್ ಮಾಡ್ಕೊಂಡಿದ್ದೇನೆ. ಮೊದಲು ಪ್ರತಿ ದಿನವೂ ಕೂಡ ನಾನ್ ವೆಜ್ ಅನ್ನ ತಿಂತಾ ಇದ್ದೆ, ಈಗ ಭಾನುವಾರ ಬುಧವಾರ ಶುಕ್ರವಾರ ಅಂತ ಮೂರು ದಿನ ಮಾತ್ರ ನಾನ್ ವೆಜ್ ತಿಂತೇನೆ ಅನ್ನುವಂಥದ್ದನ್ನ ತಿಳಿಸ್ತಾರೆ. ಅದರ ಜೊತೆಗೆ ಅವರು ತಮ್ಮ ಸಿಗರೇಟ್ ನ ಸೇರ್ತಾ ಇದ್ದಂತ ವಿಚಾರವನ್ನು ಕೂಡ ಗ್ರಾಮಸ್ಥರ ಮುಂದೆ, ಅಂದ್ರೆ ತಮ್ಮ ಸಹಪಾಠಿಗಳ ಮುಂದೆ ಹಂಚ್ಕೋತಾರೆ. ನಾನು ತುಂಬಾ ಮೊದಲು ತುಂಬಾ ಸಿಗರೇಟ್ ಅನ್ನ ಸೇರ್ತಾ ಇದ್ದೆ, ಆದ್ರೆ ತದನಂತರದಲ್ಲಿ ಒಂದಿನ ಯೋಚನೆ ಪ್ಲೀಸ್ ಹೋಲ್ಡ್ ಆನ್. ಈಗ ನಮ್ಮ ಜೊತೆಗೆ ಬಿಜೆಪಿ ಮುಖಂಡರಾಗಿರುವಂತಹ ಗೋಮದ್ ಸೂದನ್ ಅವರು ನಮ್ಮ ಜೊತೆಗಿದ್ದಾರೆ. ಸರ್ ನಮಸ್ಕಾರ. ಸರ್ ನಮಸ್ಕಾರ. ಸರ್ ನಮಸ್ತೆ. ಈಗ ಬಹಳ ಚರ್ಚೆಗೆ ಆಗ್ತಾ ಇರೋದು ಹನುಮ ಜಯಂತಿ ದಿನ ಸಿದ್ದರಾಮಯ್ಯನವರು ಯಾವ ಹನುಮ ಜಯಂತಿ ಯಾವ ಜಯಂತಿ ತಿನ್ನು ಅಂತ ಹೇಳ್ತಾರೆ. ಸೊ ತಾವೇನು ಹೇಳಕ್ ಬಯಸ್ತಾರೆ ವಿಚಾರದಲ್ಲಿ? ಏನ್ ಹೇಳ್ಬೇಕು ಸರ್ ಅದಕ್ಕೆ, ಈ ವ್ಯಕ್ತಿನ ಇದು ನಮ್ ಕಡೆ ಹಳೆ ಮೈಸೂರು ಒಂದ್ ಮಾತು ಹೇಳ್ತಾರೆ, ಏನು ಇದು ಹುಚ್ಚು ಬೆಪ್ಪು ಶಿವಲಿಲಿಯು ಅಂತ ಹೇಳ್ತಾರೆ. ಏನಂತ ಮಾತಾಡೋದು ಇದೇ ಮಾತನ್ನ ಇವರು ಪೈಗಂಬರ್ ಬಗ್ಗೆ ಆಡಕ್ತಾ ಕತ್ತಿದ್ಯ ಇವ್ರಿಗೆ? ನಿನ್ನೆ ಮೊನ್ನೆ ಯೇಸು ಕ್ರಿಸ್ತನ್ ಜಯಂತಿ ಆಯ್ತು, ಆಡಕ್ತಾ ಕತ್ತಿದ್ಯಾ? ಅವ್ರ ಬಗ್ಗೆ ಎಲ್ಲ ಮಾತಾಡಕ್ಕಾಗಲ್ಲ, ಅಂದ್ರೆ ಪುಕ್ಷಟೆ ಆಗೋಗ್ಬಿಟ್ಟಿದಾರ್ರಿ. ಏನ್ ಬೇಕಾದ್ರು ಮಾತಾಡ್ಬೋದು. ಹಿಂದೂ ಧರ್ಮದಲ್ಲಿರುವಂತ ದೇವರುಗಳನ್ನ ಹೇಗ್ ಬೇಕೋ ಹಾಗೆ ಮಾತಾಡಬಹುದು, ಯಾರು ಏನು ಕೇಳಲ್ಲ. ಹೇಗ್ ಬೇಕಾದ್ರೂ ಮಾತಾಡಬಹುದು, ಯಾರು ಏನು ಕೇಳಲ್ಲ, ಯಾರು ಏನು ಕೇಳೋರಿಲ್ಲ ಹೇಳೋರಿಲ್ಲ. ನಿಜವಾಗ್ಲೂ ತಾಕತ್ತಿದ್ರೆ ಪೈಗಂಬರ್ ಬಗ್ಗೆ ಮಾತಾಡ್ಲಿ. ಈಗ ಯೇಸು ಕ್ರಿಸ್ತನ ಒಂದು ಜನ್ಮದಿನ ಆಯ್ತಲ್ಲ, ಯೇಸು ಕ್ರಿಸ್ತನ್ ತಂದೆ ಹೆಸರೇನು ಅಂತ ಕೇಳಕ್ ಹೇಳಿ ನೋಡೋಣ. ಅವ್ರು ಹೇಳ್ತಾರೆ ಹನುಮಂತ ಹುಟ್ಟಿದ ದಿನಾಂಕ ಏನಾದ್ರೂ ಸ್ಪಷ್ಟವಾಗಿ ಗೊತ್ತಾ ನಿಮ್ಗೆ? ಗೊತ್ತಿದ್ರೆ ಆಚರಣೆ ಮಾಡೋಣ, ಗೊತ್ತಿಲ್ಲದೆ ಯಾಕೆ ಇದನ್ನ ಮಾಡ್ತೀರಾ ಅಂತ. ಸಿದ್ದರಾಮಯ್ಯನ ಹುಟ್ಟಿದ ಜನ್ಮ ದಿನಾಂಕನೇ ಗೊತ್ತಿಲ್ಲ ಸಿದ್ದರಾಮಯ್ಯಂಗೆ? ಸಿದ್ದರಾಮಯ್ಯನ ಜನ್ಮ ದಿನಾನೇ ಗೊತ್ತಿಲ್ಲ ಅಂದ್ರೆ ಸಿದ್ದರಾಮಯ್ಯ ಹುಟ್ಟಿಲ್ಲ ಅಂತ ಅರ್ಥ. ಹಾಗಾದ್ರೆ ಹೋಗ್ಲಿ, ಸಿದ್ದರಾಮಯ್ಯ ಹುಟ್ಟಿದ ಜನಾಂಕ ತಿಳ್ಕೋಬಹುದಾಗಿತ್ತು, ಸಿದ್ದರಾಮಯ್ಯನೇ ತಿಳ್ಕೊಂಡಿಲ್ಲ. ಹನುಮಂತ ನಿಜ ಜನ್ಮದಿನ ತಿಳ್ಕೊಡ್ಲಿಕ್ಕೆ ಅವತ್ತೇನಾರ ಮುನ್ಸಿಪಾಲ್ಟಿ ಇತ್ತಾ, ಯಾರ ಕಾರ್ಪೊರೇಷನ್ ಇಂದ ಬರ್ತ್ ಸರ್ಟಿಫಿಕೇಟ್ ಕೊಟ್ರ, ಅಥವಾ ಹನುಮಂತ ಯಾವ ಆಸ್ಪತ್ರೆಗೂ ಹಡಿದಿದ್ದ ಅಂತ ಹೇಳಿ ಅಲ್ಲಿ ಡಾಕ್ಟರ್ನ ಕರ್ಕೊಂಡ್ಬಂದು ನಾವು ಸಾಕ್ಷಿ ಹೇಳಿಸ್ಬೇಕಾ, ಅಥವಾ ನಾನೇ ಹೆರಿಗೆ ಮಾಡಿಸ್ತೀನಿ ಅಂತ ಸೂಲ್ಗಿತ್ತೀನಿ ಕರ್ಕೊಂಡ್ ಬರಕ್ಕಾಗತ್ತಾ?
ಏನ್ ಮಾತಾಡ್ತಾರ್ರಿ ಇವರೆಲ್ಲ? ಯಾಕೆ ಇಷ್ಟು ಸರಳವಾಗಿ ತಗೊಂಡ್ಬಿಡ್ತಾರೆ ಅಂತ ನಮ್ಮ ಹಿಂದೂ ಧರ್ಮದಲ್ಲಿರುವಂತ ದೇವತೆಗಳ ವಿಚಾರದಲ್ಲಿ ಈ ಸುಲಭವಾಗಿ ಯಾಕೆ ಅಷ್ಟೊಂದು ಸರಳೀಕವಾಗಿ ಮಾತಾಡ್ಕೊಂಡು ಬಿಡ್ತಾರೆ, ತೆಗೆದುಕೊಳ್ತಾರೆ ಅಂತಂದ್ರೆ ಇವ್ರನ್ನ ಮಿಕ್ಕವರು ಮಾತಾಡಿಸೋ ರೀತಿ ಜಾಡಿಸಿ ಹಿಂದೂಗಳು ಕೇಳಲ್ಲ. ಅಲ್ಲ ಈಗ ಪಾಲಿಸುವಂತವರಿಗೆ ಮಾತ್ರ ಇದೆಲ್ಲ ಅನ್ವಯ ಆಗುತ್ತೆ, ಪಾಲಿಸದೇವರವ್ರಿಗೆ ಇದೆಲ್ಲ ಅನ್ವಯನೇ ಆಗಲ್ವಲ್ಲ? ಅಲ್ಲ ಪಾಲಿಸುವಂತ ಇವ್ರು ಯಾರು ಹೇಳಿದಾರ್ರಿ? ಯಾರು ಬಂದು ಹೇಳಿದಾರ ಇವ್ರಿಗೆ ಸಿದ್ದರಾಮಯ್ಯಗೆ, ಹನುಮ ಜಯಂತಿನಪ್ಪ ನೀನು ಒಂದು ಹನುಮಂತನ ದೇವಸ್ಥಾನಕ್ಕೆ ಹೋಗು ಪೂಜೆ ಮಾಡು ಅಂತ ಯಾರು ಹೇಳಿದಾರ? ಅಲ್ಲಿರೋರು ಕೇಳಿದ್ರು ಒಬ್ರು, ಇವ್ರಿಗೇನಾಗ್ಬೇಕಾಗಿ ಅಲ್ಲ ಅಲ್ಲಿ ಒಬ್ರು ಇರೋರು ಕೇಳಿದ್ರು ಹನುಮ ಜಯಂತಿ ಹೊತ್ತು ನಾನ್ ವೆಜ್ ತಿನ್ನೋದು ಬೇಡ ಅಂತ ಹೇಳಿ, ಅದಕ್ಕೆ ಅವ್ರು ಹೇಳಿದ ಮಾತು ಅದು. ಅಲ್ಲ ನಾನು ನಾನು ನನಗ್ ಗೊತ್ತಿಲ್ಲಪ್ಪ ಬೇಡ ಅಂತ ಸುಮ್ಮನೆ ಹೇಳಿ ಹುಟ್ಟಿದ್ದು ಇವೆಲ್ಲ ತೆಗಿಬಾರ್ದು. ಆಯ್ತು ನಾನು ಹೇಳ್ತಾರ ಈ ರೀತಿ ಅವಮಾನಕರವಾಗಿ ಮಾತಾಡ್ಬೇಕಾ ಹನುಮಂತ ಹುಟ್ಟಿದ್ದಿನ ಇವೆಲ್ಲ ಮಾತಾಡೋದು ಸರಿಯಲ್ಲ ಅಂತ. ಅರೆ ಹೆಸರು ಸಿದ್ದರಾಮಯ್ಯ ಅಂತ ಯಾಕೆ ಇಟ್ಕೊಂಡಿದ್ರಿ? ಸಿದ್ದಿಕ್ಕಿ ಖಾನ್ ಅಂತ ಇಟ್ಕೊಳ್ಳಿ. ಓಕೆ ರಾಮನ ಹೆಸರು ಇಟ್ಕೊತಾನೆ ಸಿದ್ದರಾಮಯ್ಯ ಅಂತ, ಹನುಮಂತನ ಬಗ್ಗೆ ಈ ರೀತಿ ಮಾತಾಡ್ಬೋದಾ? ಓಕೆ ಓಕೆ, ಧನ್ಯವಾದಗಳು ಗೋಮಂತ್ ಸುಧನ್ ಅವರೇ ಅಪ್ಡೇಟ್ ಜೊತೆಗೆ ಮಾತಾಡಿದ್ದಕ್ಕೆ. ಇದು ಸಿದ್ದರಾಮಯ್ಯನವರ ವಿಚಾರದಲ್ಲಿ ಆಗಿರುವಂಥ ಬೆಳವಣಿಗೆ. ಅವರು ಹನುಮ ಜಯಂತಿ ವಿಚಾರದಲ್ಲಿ ಮಾತನಾಡಿದರೆ ಹನುಮಂತ ಹುಟ್ಟಿದ ದಿನಾಂಕ ಗೊತ್ತಿದ್ರೆ ಆಚರಣೆ ಮಾಡಬಹುದು, ಹನುಮಂತ ಹುಟ್ಟಿದಂಥ ದಿನಾಂಕನೇ ಗೊತ್ತಿಲ್ಲದೆ ಏನು ಆಚರಣೆ ಮಾಡೋಣ ಅನ್ನೋದನ್ನು. ಸೊ ಅದಕ್ಕೆ ಗೋಮಂತ್ ಸುಧನ್ ಅವರು ಹೇಳ್ತಾ ಇದ್ರು, ಸಿದ್ದರಾಮಯ್ಯನವರು ಹುಟ್ಟಿದ ದಿನಾಂಕನೇ ಅವರಿಗೆ ಗೊತ್ತಿಲ್ಲ, ಹಾಗಿದ್ರೆ ಸಿದ್ದರಾಮಯ್ಯನವರ ಹುಟ್ಟುಹಬ್ಬ ಯಾಕೆ ಆಚರಣೆ ಮಾಡ್ತೀರಾ ಹಾಕಿದ್ರೆ ಅನ್ನೋ ಪ್ರಶ್ನೆಯನ್ನು ಅವರು ಎತ್ತಿದ್ದಾರೆ.